ಯಜಮಾನ್ರೆ, ಎಷ್ಟೊಂದು ಅನ್ಯಾಯ! ನೀವೆಷ್ಟು ಕಷ್ಟಪಟ್ಟು ಕಲ್ಯಾಣಿ ಶೀಲವ ಕಾಪಾಡಿ ಮಾನ ಮುಚ್ಚಕ್ಕೆ ಶಾಲ ಓದಿಸಿದ್ರಿ. ಓ, ಇಷ್ಟೆಲ್ಲ ಆದ್ರೂ ಒಂದ್ ಥ್ಯಾಂಕ್ಸ್ ಇಲ್ಲ, ಒಂದು ಲುಕ್ ಇಲ್ಲ, ಟೋಟಲ್ ಲೆಕ್ಕ ಇಲ್ಲ. ನನ್ನ ಮಗನೇ, ಅವಳು ಏನು ಕಂಟ್ರಿ ಅರಾಕ, ಅವಳು ಇಂಪಾರ್ಟೆಂಟ್ ಸ್ಕ್ವಾಚ್ ಇದ್ದಂಗೆ ನಿಧಾನಕ್ಕೆ ಪ್ರೀತಿ ಕಿಕ್ ಹತ್ತದು. ಇಷ್ಟಕ್ಕೂ ಅವಳ ಮೇಲೆ ಹಾಕಿರೋ ಶಾಲೆ ಯಾರ್ದು? ನಮ್ಮಪ್ಪ ಬಂಗಾರಿಗೌಡದ್ದು. ಅವಳು ಮರೆತ್ರು ಆ ಶಾಲೆ ಅವಳ ದಾಪಸ್ಥಾನೇ ಇರತ್ತೆ. ಬೇಕಾದ್ರೆ ಹೋಗಿ ನೋಡ್ಕೊಂಬನ್ನಿ. ಹೌದಾ? ಯಾರದು ಮುಟ್ಟಾಳ್ರು ಗಾಡಿ ಅಡ್ಡ ನಿಲ್ಸಿರೋರು? ಅದೇ ಮುಟ್ಟಾಳ್ರು ಅಂದೆ. ಅದು ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ ಮುಖ ನೋಡಿದ್ರೆ ಗೊತ್ತಾಗಲ್ಲ. ಹೋಗ್ಲಿ, ಸುಮ್ಕಿರ್ಲ. ನಮ್ಮ ಯಜಮಾನ್ರು ನಿಮ್ ಖ್ಯಾಲ್ ಕೊಟ್ಟಿದ್ರಲ್ಲ, ನೀವ್ ಮೈ ಮೇಲೆ ಹೊಚ್ಕೊಂಡಾಗ ನಿಮ್ ಮನಸ್ಸಿನಲ್ಲಿ ಏನಾರ ಆಸೆ ಹುಟ್ಟೋ ಇಲ್ಲ ಅವ್ರ ಬಗ್ಗೆ ಏನಾರ ಕನಸ್ಕೊಂಡ್ರೋ? ಅದೆಲ್ಲ ನಿಮ್ಗೆ ಬೇಕು? ಕೋಪ ಮಾಡ್ಕೋಬೇಡಮ್ಮ, ನಮ್ಮ ಯಜಮಾನ್ರು ಕೇಳ್ಕೊಂಬನ್ನಿ ಅಂದ್ರು. ಅದಕ್ಕೆ ನಿಮ್ ಯಜಮಾನ್ರು ಮನ್ಸಲ್ಲಿ ಏನಿದೆ ಅಂತ ಮೊದ್ಲು ನಾನ್ ತಿಳ್ಕೋಬೇಕು. ಅವ್ರನ್ನೇ ಬಂದು ನನ್ನ ನೋಡಕ್ ಹೇಳು. ಇದುವರೆಗೂ ನಿಮ್ಗೂ ಅವ್ರಿಗೂ ಏನ್ ಸಂಬಂಧ ಇದೆ ಅಂತ ಗೊತ್ತಾಗಿರ್ಲಿಲ್ಲ, ಈಗ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಅವ್ರು ನಿಮ್ಗೆ ಏನು ಮಾವ. ಹೌದು. ಏನ್ ಗುರುವೆ, ಅಲ್ಲಿ ಅವಳು ಉಗಿತಾಳೆ, ಇಲ್ಲಿ ನೀವು ಉಗಿತೀರಾ? ನನ್ ಮಕ್ಕ ಏನ್ ಕಾಸು ತೊಟ್ಟಿನ ಅಲ್ಲ ಕೊಡ. ನನ್ ಮಗನೇ, ಅವಳು ಕರೆದ ತಕ್ಷಣ ಹೋಗ್ಬಿಟ್ರೆ ನಮ್ಮ ವಂಶದ ಗೌರವ ಪ್ರತಿಷ್ಠೆ ಏನಾಗಬೇಕು? ಬೇಡ, ಇಷ್ಟಕ್ಕೆ ಬಿಟ್ಬಿಡಿ. ಹೆಂಗ್ ಬಿಟ್ಬಿಡಕ್ ಆಗ್ತದ? ಅವಳು ಕರೆದ್ರೆ ನಾನ್ ಹೋಗ್ಬಾರ್ದು, ನಾನ್ ಕರೆದ್ರೆ ಅವಳು ಬರ್ದೇ ಇರಬಾರ್ದು. ಅಯ್ಯೋ, ಕನ್ಫ್ಯೂಸ್ ಮಾಡ್ತೀರಲ್ಲ. ಅದಕ್ಕೆ ಕೂಡ ಬಂಗಾರಿಗೌಡನ ಮಗ ಸಿಂಗಾರಿಗೌಡನ ಗನ್ ಅಂತ ಕರೆಯೋದು. ನೋಡ್ತಾ ಇರು, ನಾನ್ ಇರೋ ಜಾಗಕ್ಕೆ ಅವಳನ್ನ ಹೆಂಗ್ ಕರೆಸ್ತೀನಿ ಅಂತ. ಚತುರನು ಯಾವ ಚೆಲುವನು ಬರೆದು ನಿನ್ನ ತಂದವನು. ಮೌ ನಿತ್ಕೊಳ್ರಮ್ಮ, ಎಲ್ಲಿಗಮ್ಮ ಹೋಯ್ತಾ ಇದೀರಾ? ನಮ್ ಗುರು ಪಿಕ್ಚರ್ ನೋಡಕ್ಕೆ ಕೆಲ್ಸಕ್ಕೆ ರಜೆ ಹಾಕ್ ಬಂದಿದ್ವಿ ಬುಡಯ್ಯ. ಮೌ ಮಿಷಿನ್ ಕೆಟ್ಟಾಗದೆ, ರಿಪೇರಿ ಮಾಡಿ ನಾಳೆಗ್ ತೋರ್ಸ್ತೀವಿ. ಈಗ ಹೋಗು. ಏ ನೋಡ್ಬೇಕು, ಕಾಯ್ತಾ ಇದ್ವಿ, ನೋಡ್ಬೇಕು ಬುಡಯ್ಯವ್. ನಿಂಗ್ ಬೇರೆ ಸಪ್ರೇಟ್ ಆಗಿ ಹೇಳ್ಬೇಕನೆ, ಹೋಗಯ್ಯ ನಾಳೆ ತೋರ್ಸಿ ಹೋಗಯ್ಯ. ಇದೇನಿದು, ಒಬ್ರು ಕಾಣ್ತಾ ಇಲ್ವಲ್ಲ, ಇದೇನಾದ್ರೂ ಪೋಲಿ ಪಿಕ್ಚರಾ? ಅಯ್ಯಯ್ಯೋ, ಇಲ್ಲಿಂದ ಹೋಗೋದೇ ವಾಸಿ.